ಕೊರೋನಾದಿಂದ ರಜೆಯಲ್ಲಿರುವ ಮಕ್ಕಳಿಗೆ ಸಂಘ ಸಂಸ್ಥೆಗಳಿಂದ ಕಲಿಕಾ ಸಾಮಗ್ರಿಗಳ ಕೊಡುಗೆ. ಸ್ವಬಿಸ್ತಿ ಮತ್ತು ಸರಮಿ ಕಾರ್ಮಿಕ ಸಂಘದಿಂದ ಮಕ್ಕಳಿಗೆ ಪುಸ್ತಕ ವಿತರಣೆ. ಕೊರೋನಾದಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸುದೀರ್ಘ ರಜೆಯಿಂದ ಮನೆಗಳಲ್ಲಿ ಉಳಿದುಕೊಂಡಿರುವ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ಪುಸ್ತಕ, ಸಮವಸ್ತ್ರ ಹಾಗೂ ಕಲಿಕಾ ಸಾಮಗ್ರಿಗಳು ನೀಡದಿದ್ದರೂ ಸ್ವಬಿಸ್ತಿ ಸಾಮಾಜಿಕ ಸಂಸ್ಥೆ, ಕಾರ್ಮಿಕ ಸೇವಾ ಸಂಸ್ಥೆಗಳು ಕಲಿಕಾ ಸಾಮಗ್ರಿಗಳನ್ನು ನೀಡಿ ಅವರನ್ನ ಕ್ರಿಯಾಶೀಲರನ್ನಾಗಿಸಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಅವರಿಂದ ಪುಸ್ತಕಗಳನ್ನು ಸ್ವೀಕರಿಸಿದ ಮಕ್ಕಳು ಮುಂದಿನ ಸಮಾಜದ ಸುಧಾರಣೆಯ ಪ್ರಜೆಗಳಾಗಿ ಮೆರೆಯಬೇಕೆಂಬುದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿರಾಜು ಮಕ್ಕಳಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಶ್ರೀ ಯೋಗಿನಾರಾಯಣ ದೇವಾಲಯದ ಆವರಣದಲ್ಲಿ ಸರ್ಎಂವಿ ಕಾರ್ಮಿಕ ಸೇವಾ ಸಂಘ ಹಾಗೂ ಸ್ವಬಿಸ್ಟಿ ಸಮಾಜ ಸೇವಾ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿರಾಜು ಕೊರೋನಾ ಹರಡುವ ಭೀತಿಯಿಂದ ಕಳೆದ 8-10 ತಿಂಗಳಿಂದ ಮನೆಗಳಲ್ಲಿ ಕಾಲ ಕಳೆಯುತ್ತಿರುವ ಮಕ್ಕಳಿಗೆ ಸರ್ಕಾರ ನೇರವಾಗಿ ಯಾವುದೇ ಸಹಾಯ ಮಾಡಲು ಆಗದಿದ್ದರೂ ನಿಮ್ಮಂತಹ ಸಂಘ ಸಂಸ್ಥೆಗಳು ಅವರಿಗೆ ಪುಸ್ತಕಗಳನ್ನು ನೀಡಿ ಅವರನ್ನ ಕ್ರಿಯಾಶೀಲರಾಗಿಸುತ್ತಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಂದರು. ನಗರಸಭಾ ನೂತನ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬುರ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ, ಕಡುಬಡವರಿಗೆ, ಅಂಗವಿಕಲ ಸಂಸ್ಥೆಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯದಲ್ಲಿ ತೊಡಗಿರುವ ಸ್ವಬಿಷ್ಠೆ ಸಾಮಾಜಿಕ ಸಂಸ್ಥೆ ಸಂಚಾಲಕಿ ನರ್ಮದಾ ಮತ್ತು ಸರ್ಎಂವಿ ಕಾರ್ಮಿಕ ಸಂಘಗಳ ಕಾರ್ಯ ಶ್ಲಾಘನೀಯವಾಗಿದೆ. ಸಂಘ ಸಂಸ್ಥೆಗಳು ಕೈಗೊಳ್ಳುವ ಸಮಾಜಮುಖಿ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ನಾನು ಯಾವತ್ತೂ ಜತೆಗಿರುತ್ತೇನೆ. ನಗರಸಭೆಯಿಂದಲೂ ಏನೆಲ್ಲ ಸಹಕಾರ ಬೇಕು ಅದನ್ನ ಕೊಡುತ್ತೇನೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಕೀಲ ಆರ್ ಮಠಮಪ್ಪ, ಸ್ವಬಿಷ್ಠೆ ಸಂಸ್ಥೆ ಮುಖ್ಯಸ್ಥೆ ಕೆ ನರ್ಮದಾ, ಪರಿಸರ ಪ್ರೇಮಿ ಗುಂಪು ಮರದ ಆನಂದ್, ಕೆಎಸ್ ನಾರಾಯಣ ಸ್ವಾಮಿ, ಸರ್ಎಂವಿ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್ ಮಕ್ಕಳಿಗೆ ಪುಸ್ತಕ, ಜಾಮಿಟ್ರಿ ಹಾಗೂ ಪಿನ್ ಪೆನ್ಸಿಲ್ ವಿತರಿಸಿದರು. ಈ ವೇಳೆ ಮಹಿಳಾ ಸಹಾಯವಾಣಿ ಕೇಂದ್ರದ ಸಂಚಾಲಕ ಆರ್ ನಾರಾಯಣಪ್ಪ, ಭಗತ್ ಸಿಂಗ್ ಟ್ರಸ್ಟ್ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಗುಪ್ತಾ, ನಗರಸಭೆ ಸದಸ್ಯರು ರುಕ್ಮಿಣಿ ಮುನಿರಾಜು, ಮಂಜುನಾಥಾಚಾರಿ, ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ, ಕಿರಣ್ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮ ಬಹಳ ಅಮೋಘವಾದಂಥ ಕಾರ್ಯಕ್ರಮ. ಇದನ್ನು ಪ್ರತಿ ವರ್ಷ ಈ ಫಸ್ಟ್ ವರ್ಷ ಅಂತ ಅಂದ್ರೆ ನನಗೆ ಗೊತ್ತಿರೋಂಗೆ ಹೌದಾ, ನನಗೆ ಗೊತ್ತಿಲ್ಲ ಮೊದಲನೇ ವರ್ಷ ಹೌದಾ, ನನಗೆ ಗೊತ್ತಿಲ್ಲ ಸರ್. ಕ್ಷಮಿಸ್ಬೇಕು ಮೇಡಮ್ ಅವರು ಹಾಗೂ ಜೊತೆಯಲ್ಲಿ ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು, ಇನ್ನು ಮುಂದೆ ಪ್ರತಿ ವರ್ಷ ಇದಕ್ಕಿಂತ ಜೋರಾಗಿ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಗರಸಭೆ ವತಿಯಿಂದ ಯಾವುದೇ ರೀತಿ ನಿಮ್ಮದಿದೆ ನಮ್ಮಲ್ಲಿ ಬೇಕಾದಂಥ ಅನುಕೂಲಗಳು, ಸರ್ಕಾರ ಸವಲತ್ತು ಬರ್ತಕ್ಕಂಥ ಅನುಕೂಲಗಳು ಹಾಗೂ ಬೇರೆ ರೀತಿ ನಗರದಲ್ಲಿ ಬೇರೆ ಬೇರೆ ಒಂದು ಕೆಲಸಕ್ಕಾಗಿ ಇದ್ದೇ ಇರುತ್ತೆ, ಹಂಗಾಗಿ ಗೊತ್ತಿರುತ್ತೆ. ಅದಕ್ಕೆಲ್ಲ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಜೊತೆಗೆ ನೀವು ನಮ್ಮ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂತೀನಿ. ಮುಂದಿನಗಳಲ್ಲಿ ತಾವು ದಯವಿಟ್ಟು ನಾವು ಜೊತೆಗಿದ್ದೀನಿ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ.